ರೇಣುಕಾ ಸ್ವಾಮಿಗೆ ಮೆಗ್ಗಾರ್ನಿಂದ ಕರೆಂಟ್ ಶಾಕ್ ಕೊಟ್ಟು ವಿಕೃತಿ ಮೆರೆದಿದ್ದಂತಹ ಆರೋಪಿಗಳು. ಪಟ್ಟಣಗೆರೆ ಶೆಡ್ನಲ್ಲಿ ಮಹಜರ್ ಕಾರ್ಯ ನಡೆಸುವಾಗ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಧನರಾಜ್ ಜೊತೆಗೆ ಮತ್ತೋರ್ವ ಆರೋಪಿಯನ್ನ ಕರೆದೊಯ್ದಿದ್ದಾರೆ ಪೊಲೀಸ್. ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿಗಳ ಸಮ್ಮುಖದಲ್ಲಿ ಮಾಜರ್ಕಾರಿ ರೇಣುಕಾ ಸ್ವಾಮಿಯನ್ನ ಎಲ್ಲಿ ಕೂರಿಸಿದ್ರಿ, ಶಾಕ್ ಯಾಕೆ ಕೊಟ್ರಿ, ಯಾರ್ಯಾರಿದ್ರಿ, ಇದೆಲ್ಲ ವಿಚಾರವನ್ನ ಪೊಲೀಸರು ಬಾಯಿ ಬಿಡಿಸ್ತಾ ಇದ್ದಾರೆ. ಆರೋಪಿಗಳಿಂದ ಎಲ್ಲಿ ಹಲ್ಲೆಯಾಯಿತೋ ಅದೇ ಜಾಗ ಅದೇ ಶೆಡ್ಗೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಹಜರ್ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈ ಧನರಾಜ್ ಅಲಿಯಾಸ್ ರಾಜು, ಈತ ದರ್ಶನಾಪ್ತ, ಆತನೇ ಈ ಡಿವೈಸ್ ಅನ್ನ ತಂದುಕೊಟ್ಟದ್ದು, ಜೊತೆಗೆ ಶಾಕ್ ಅನ್ನ ಕೊಟ್ಟದ್ದು ರೇಣುಕಾ ಸ್ವಾಮಿಗೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಮತ್ತೋರ್ವ ಆರೋಪಿಯನ್ನ ಕರ್ಕೊಂಡು ಹೋಗಿ ಶೆಡ್ನಲ್ಲಿ ಮಹಜರ್ ಕಾರ್ಯವನ್ನ ನಡೆಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮಹಜರ್ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಒಂದಾದ ಮೇಲೊಂದು ಸ್ಥಳದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ಕರೆಂಟ್ ಶಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಡೀಟೇಲ್ಸ್ ಗಳು ಲಭ್ಯ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಜರ್ನಿಂದ ಏನ್ ಹೊಸ ಮಾಹಿತಿ ಲಭಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಪ್ರತಿಮಾ, ಇವಾಗ ಆಲ್ರೆಡಿ ರಾಜು ಅಲಿಯಾಸ್ ಧನರಾಜ್ ಏನಿದ್ದಾನೆ ಆತನನ್ನ ಪಟ್ಟಣಗೆರೆಯ ಶೆಡ್ಗೆ ಪೊಲೀಸರು ಇದೀಗ ಕರ್ಕೊಂಡು ಹೋಗಿ ಒಂದು ಮಹಜರ್ ಪ್ರಕ್ರಿಯೆಯನ್ನ ನಡೆಸ್ತಿರೋಂಥದ್ದು ಅಂದ್ರೆ, ಪ್ರಮುಖವಾಗಿ ಇಲ್ಲಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಂತಹ ವಿಚಾರವಾಗಿ ಒಂದು ಮಹಜರ್ ಅನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಮೆಗ್ಗಾರ್ ಡಿವೈಸ್ ಅನ್ನ ಬಳಸಿ ರೇಣುಕಾ ಸ್ವಾಮಿಗೆ ಒಂದು ಕರೆಂಟ್ ಶಾಕ್ ಅನ್ನ ಕೊಟ್ಟಿರೋಂಥದ್ದು. ಮೊದಲಿಗೆ ಎಲ್ಲರೂ ಸೇರಿ, ಅಷ್ಟು ಆರೋಪಿಗಳು ಸೇರಿ ರೇಣುಕಾ ಸ್ವಾಮಿಗೆ ಹಿಗ್ಗ ಮುಗ್ಗ ಥಳಿಸಿ ಆತ ಪ್ರಜ್ಞೆ ಬೀಳೋ ತರ ಹೊಡೆದಿದ್ರು. ಆ ನಂತರ ಮತ್ತೆ ಆತನನ್ನ ಎಪ್ಸೋದಿಕ್ಕೆ ಅದೇ ಒಂದು ಮೆಗ್ಗಾರ್ ಯಂತ್ರದಿಂದ ಶಾಕ್ ಕೊಟ್ಟು ಮತ್ತೆ ಎಪ್ಸಿ ಮತ್ತೆ ಹೊಡೆದಿರುವಂಥದ್ದು. ಈ ರೀತಿ ಒಂದು ಚಿತ್ರಹಿಂಸೆಯನ್ನ ಕೊಟ್ಟು ಆ ಒಂದು ಡಿ ಗ್ಯಾಂಗ್ ವಿಕೃತಿಯನ್ನ ಮೆರೆದಿತ್ತು. ಹೀಗಾಗಿ ಧನರಾಜ್ ಅನ್ನ ಒಂದು ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದಕ್ಕೆ ಪೊಲೀಸರು ಕರ್ಕೊಂಡು ಹೋಗಿರುವಂಥದ್ದು. ಪಟ್ಟಣಗೆರೆಯ ಶೆಡ್ನಲ್ಲಿ ಇದೀಗ ಒಂದು ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಅಂದ್ರೆ ಇದಕ್ಕೂ ಮುಂಚೆನೂ ಕೂಡ ಈ ಹಿಂದೆನೂ ಕೂಡ ಇದೇ ರೀತಿಯಲ್ಲಿ ಅವರು ಬೇರೆ ಬೇರೆ ವ್ಯಕ್ತಿಗಳಿಗೆ ಈ ರೀತಿ ಒಂದು ಟಾರ್ಚರ್ ಕೊಟ್ಟಿರುವಂತಹ ಒಂದು ಘಟನೆಯೂ ಕೂಡ ಒಂದು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆನೂ ಕೂಡ ವಿನಯ್ ಸಾಕಷ್ಟು ಒಂದು ಜನರನ್ನ ಅಲ್ಲಿ ಕರ್ಕೊಂಡ್ಬಂದು ಅಲ್ಲೇ ಮಾಡ್ತಿದ್ದ, ಮೆಗ್ಗಾರಿಂದ ಒಂದು ಶಾಕ್ ಕೊಡ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂತದ್ದು. ಹೀಗಾಗಿ ಎಲ್ಲಾ ಆಂಗಲ್ ಗಳಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಮಾಡಬೇಕಾಗಿರೋದು ಬಾಕಿ ಇದೆ. ಅದಕ್ಕೆ ಒಂದು ಧನರಾಜ್ ಅನ್ನ ಇದೀಗ ಕರ್ತ್ಕೊಂಡು ಹೋಗ್ತಿರುವಂತದ್ದು. ಇನ್ನು ರಾಜು ಹಿನ್ನೆಲೆಯನ್ನ ನೋಡೋದಾದ್ರೆ, ಮೊದಲಿಗೆ ಒಂದು ಡಾಗ್ ಬ್ರೀಡಿಂಗ್ ಕೆಲಸವನ್ನ ಮಾಡ್ಕೊಂಡಿದ್ದ, ಆನಂತರ ನಾಯಿಯನ್ನ ದರ್ಶನ್ಗೆ ಗಿಫ್ಟ್ ಕೊಟ್ಟು ದರ್ಶನ್ ಮನೆಯಲ್ಲಿ ಒಂದು ನಾಯಿಯನ್ನ ನೋಡ್ಕೊಳ್ಳುವಂತಹ ಕೆಲಸವನ್ನ ಈ ರಾಜು ಅಲಿಯಾಸ್ ಧನರಾಜ್ ಏನಿದ್ದಾನೆ ಆತ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆನಂತರ ವಿನಯ್ ಯಾವಾಗ ಪರಿಚಯ ಆಗ್ತಾನೋ, ವಿನಯ್ ಜೊತೆ ವಿನಯ್ ಮತ್ತೆ ದರ್ಶನ್ ಇಬ್ರು ಕೂಡ ಸ್ನೇಹಿತರಾಗಿರೋದ್ರಿಂದ ಇಬ್ರು ಜೊತೆನೂ ಕೂಡ ಕೆಲಸ ಮಾಡಿಕೊಂಡು ಆತ ಇದ್ದ. ಸದ್ಯಕ್ಕೆ ಮೆಗ್ಗಾರ್ ಡಿವೈಸ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಶಾಕ್ ಕೊಟ್ಟಿರುವಂತಹ ಡಿವೈಸ್ ಇದಾಗಿತ್ತು. ಎಲ್ಲಿ ಶಾಕ್ ಕೊಟ್ಟಿದ್ರು, ಎಲ್ಲಿ ಒಂದು ಕಟ್ಟಾಕಿ ಆತನಿಗೆ ಶಾಕ್ ಕೊಟ್ಟಿದ್ರು ಏನು ಅನ್ನೋದನ್ನ ಡೀಟೇಲ್ ಅನ್ನ ಪಡ್ಕೊಳ್ಳೋದಿಕ್ಕೆ ಇದೀಗ ರಾಜುನನ್ನ ಕರ್ಕೊಂಡು ಹೋಗಿರುವಂತದ್ದು. ಮಹಜರು ಪ್ರಕ್ರಿಯೆ ಶುರುವಾಗಿದೆ, ನಡೀತಿರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನು ಕೂಡ ಮೈಸೂರಿಗೆ ಪೊಲೀಸರು ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.